ಹೆಣ್ಣ ಪರಿಚಯ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರೊಬ್ಬ ತುಂಬಾ ಪ್ಯಾಷನೇಟ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಯಾವುದೇ ಒಂದು ವಿಷಯದ ಒಂದು ತಿಳ್ಕೋಬೇಕಾದ್ರೆ ತುಂಬಾ ಆಳವಾಗಿ ಅದರ ಅಭ್ಯಾಸವನ್ನು ಮಾಡಿ ಅದನ್ನ ಕುರಿತು ಅದರ ಬಗ್ಗೆ ತಿಳ್ಕೊತಾರೆ. ಯಾವುದೇ ವಿಷಯ ಇರಲಿ, ಚಿತ್ರಕಲೆ ಆಗಿರಲಿ ಅಥವಾ ಅವರಿಗೆ ಇಷ್ಟವಾದ ಗಾರ್ಡನಿಂಗ್ ಆಗಿರಲಿ ಅಥವಾ ಅವರು ಒಬ್ಬ ಒಳ್ಳೆ ನಿರೂಪಕಿ ಕೂಡ ಹೌದು, ಹಲವಾರು ಕಿರುತೆರೆಗಳ ಕಾರ್ಯಕ್ರಮಗಳಿಗೆ ಅವರು ನಿರೂಪಣೆಯನ್ನು ಮಾಡಿದ್ದಾರೆ. ಅದೇ ಥರ ಹಲವಾರು ಆರ್ಟ್ ಪ್ರೋಗ್ರಾಮ್ಗಳಿಗೆ ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಯಾವುದೇ ಒಂದು ವಿಷಯ ಅಂದರೆ ಅದರ ಬಗ್ಗೆ ತುಂಬ ಆಳವಾಗಿ ವಿಚಾರ ಮಾಡ್ತಾರೆ, ಅದರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ಒಂದು ಛಲದಿಂದ ಅದನ್ನು ಮಾಡ್ತಾರೆ. ಅದೇ ಥರ ಈಗ ಅವರು ಹವ್ಯಾಸಿ ಕಲಾವಿದೆಯಾಗಿ ಇಷ್ಟು ದಿನ ಆಗಿದ್ದರು, ಇನ್ನು ಮುಂದೆ ಅದನ್ನು ಪ್ರೊಫೆಷನಲಿ ಕಲಿಬೇಕಂತ ಈಗ ಅವರು ಆರ್ಟ್ ಸ್ಕೂಲನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಬರೀ ಪದವಿ ಮಾತ್ರ ಅಲ್ಲ, ಒಂಥರ ಜ್ಞಾನಾರ್ಜನೆ ಅದರ ಅದನ್ನು ತಗೋಬೇಕು ಅಂತ ಛಲದಿಂದ ಅದನ್ನ ಈಗ ಸೇರ್ಕೊಂಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಆಶಿಸ್ತೇನೆ. ಅವರದೊಂದು ಪ್ರದರ್ಶನ ನಮ್ಮ ಗ್ಯಾಲರಿಯಲ್ಲಿ ನಡೀತಾ ಇದೆ ಅನ್ನೋದು ಒಂದು ಸಂತಸದ ಸುದ್ದಿ. ಇನ್ನೊಂದು ಈ ಪ್ರದರ್ಶನದ ಬಗ್ಗೆ ಹೇಳಬೇಕಾದ್ರೆ ಇದರ ಶೀರ್ಷಿಕೆ ಕನಸು ನನಸು ಅಂತ. ಈ ಕನಸು ನನಸು ಅಂದ್ರೆ ಒಂಥರ ವಿಶೇಷವಾದ ಶೀರ್ಷಿಕೆ, ಸ್ವಲ್ಪ ಬೇರೆ ಥರ ಇದೆ. ಇದು ಒಂಥರ ಸಾಹಿತ್ಯದ ಬಗ್ಗೆ ನೋಡಿ ಇದ್ದಂಗಿದೆ. ಅದರ ಬಗ್ಗೆ ನನಗೂ ಒಂದು ಪ್ರಶ್ನೆ ಬಂತು, ಇದು ನನಸಾದ ಕನಸ ಅಥವಾ ನನಸಾಗಲಿರೋ ಕನಸ? ಅದನ್ನು ಅವರ ಹತ್ರ ಕೇಳಿದೆ ನಾನು. ಅವರವರು ಹೇಳಿದ್ರು, ಇದ್ರ ಬಗ್ಗೆ ನಾನೇ ಹೇಳ್ತೀನಿ ಯಾಕಂದ್ರೆ ಇದೊಂದು ವಿಶೇಷವಾದ ದಿನ. ಸೊ ನಿಮಗೆಲ್ಲ ಹೇಳ್ದಂಗೆ ಗೊತ್ತಿದ್ದಂಗೆ ಈಗ ಮಾರ್ಚ್ ಒಂದು ಅವ್ರು ಹುಟ್ಟುಹಬ್ಬ. ಸೊ ಅದು ಒಂದು ವಿಶೇಷ, ಇನ್ನೊಂದು ಸ್ವಲ್ಪ ವಿಶೇಷಗಳಿದೆ ಅದರ ಹಿನ್ನೆಲೆ ನಾನೇ ಹೇಳ್ತೀನಿ ಅಂತ ಅವ್ರು ನನ್ ಹೇಳಿದ್ರು. ಈಗ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಪ್ರದರ್ಶನದ ಹಿನ್ನೆಲೆಯನ್ನು ನಮಗೆಲ್ಲ ಹೇಳ್ಬಿಡ್ಬೇಕಂತ ಹೇಳ್ಬೋದು. ವಿದ್ಯಾಭ್ಯಾಸ ಶುಭೋದಯ, ಎಲ್ಲರಿಗೂ ನಮಸ್ಕಾರ. ಬಾಲ್ಯದಿಂದ ಮುಪ್ಪಿನವರೆಗೂ ಪ್ರತಿಯೊಬ್ಬ ಮನುಷ್ಯನು ಒಂದು ಕನಸನ್ನು ಕಾಣ್ತಾನೆ. ಅದು ನನಸಾಗಬೇಕು ಅಂತ ಅದರ ಹಿಂದೆ ಬೆನ್ನಟ್ಟಿ ಓಡ್ತಾನೆ. ಅದು ನನಸಾದಾಗ ಅಥವಾ ಸಾಕಾರವಾದಾಗ ಧನ್ಯತಾ ಭಾವವನ್ನು ಅವನು ಕಾಣ್ತಾನೆ. ಇದೇ ರೀತಿ ನಾನು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪದವೀಧರೆಯಾಗಿ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉನ್ನತಿ ಹೊಂದಿದೆ. ಸ್ನಾತಕೋತ್ತರ ಪದವಿಗೆ ವಿದ್ಯಾರ್ಥಿ ವೇತನ ಸಿಗುವಂತ ಆದರೂ ಕೂಡ ತಂದೆ ನಿವೃತ್ತಿಯಾದರು, ಅವರ ಆಶಯದಂತೆ ನಾನು ಅವರ ಊರಾದ ಅಥವಾ ನನ್ನ ಊರಾದ ಬನವಾಸಿಗೆ ತೆರಳಬೇಕಾಯಿತು. ಎಲ್ಲೋ ಒಂದು ಕಡೆ ನನಗೆ ಉನ್ನತ ಸ್ಥಾನದಲ್ಲಿ ವಿದ್ಯಾರ್ಥಿ ವೇತನ ಸಿಕ್ಕಂಥದ್ದನ್ನು ಬಿಟ್ಟು ಬರುವಾಗ ಎಲ್ಲೋ ಒಂದು ಕಡೆ ಕುಗ್ಗುವಿಕೆ ಅನ್ನಿಸ್ತು. ಆದರೆ ಅದನ್ನ ಎಷ್ಟು ದಿನ ನಾವು ಕುಗ್ಗುವಿಕೆಯಿಂದ ನರಳಬೇಕು? ಬೇಡ, ತಂದೆಯವರ ಒಂದು ಆಶಯ ಸಂಯಮ ಅನ್ನುವಂಥ ಒಂದು ಮನೆಯನ್ನ 1993 ಅವರು ಗೃಹ ಪ್ರವೇಶ ಮಾಡಿದ್ರು. ಅವರೊಟ್ಟಿಗೆ ನಾವು ಕೂಡ ಆ ಒಂದು ಗೂಡಲ್ಲಿ ಸುಖವಾಗಿ ಬೆಳೆದ್ವಿ. ಹೊರಾಂಗಣ ಇಂಥ ದೊಡ್ಡದು ಅಂತಂದರೆ ನನ್ನ ಸಸ್ಯಶಾಸ್ತ್ರದ ಜ್ಞಾನ ಅಲ್ಲಿ ನಾನು ಕನಸನ್ನು ಕಾಣುವಂತಾಯ್ತು. ಹಲವಾರು ಈಗ ನೀವಿಲ್ಲೆಲ್ಲ ನೋಡ್ತಾ ಇದೀಯಾ, ಮಿಸ್ಟೀರಿಯಾ, ರೋಸಾ ಮತ್ತು ಹೆಲಿಯಾಂಥಸ್, ಈ ರೀತಿಯ ಹಲವಾರು ಬಗೆಯ ಪಾಲಿಹಾಮ್, ಈ ರೀತಿ ಹಲವಾರು ಬಗೆಯ ಸಸ್ಯಗಳನ್ನು ನಾನು ಅಲ್ಲಿ ನೆಟ್ಟು ಒಂದು ಮಿನಿ ಲಾಲ್ಬಾಗ್ ರೀತಿಯಲ್ಲಿ ಸೃಷ್ಟಿಸಿದೆ. ಈ ಬಹಳ ಮುಖ್ಯವಾಗಿ ಇದು ಕಲಾ ಗ್ಯಾಲರಿ ಆಗಿದ್ದು ಹೇಳಿದ ಹಾಗೆ ಏನಾಗಿತ್ತು ಇದು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಪಕ್ಕದಲ್ಲಿ ಸಾಕಷ್ಟು ಲೈಬ್ರರಿಗಳಿಗೆ ಬರ್ತಿದ್ವಿ ಮತ್ತೆ ಆಡಿಟೋರಿಯಂಗೆ ನಾವು ಬರ್ತಾ ಇದ್ವಿ. ಬಟ್ ಇಲ್ಲಿಯ ಒಂದು ಸುಂದರವಾದಂತಹ ಒಂದು ಗ್ಯಾಲರಿಯನ್ನು ಓಪನ್ ಆಗಿರೋದು ಸಾಕಷ್ಟು ಕಲಾ ಚಟುವಟಿಕೆಗೆ ಕಾರಣ ಆಗಿರೋದ್ರಿಂದ ಅವರಿಗೆ ಫಸ್ಟ್ ಸಲ್ಲಿಸಿ ಒಂದು ಅವರು ಏನೇನು ಹೇಳಬೇಕು ಅಂತಿದ್ದಾರೆ ಎಲ್ಲವನ್ನು ಕೂಡ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ನನಗೆ ಅವರಲ್ಲಿ ಇಷ್ಟ ಆಗಿತ್ತು, ಬಹಳ ಮುಖ್ಯವಾಗಿ ನಾನಿನ್ನೂ ಕಲಿಯುವ ವಿದ್ಯಾರ್ಥಿ, ನಾನಿನ್ನೂ ಕಲಿಯೋದು ಬೇಕಾದ್ದು ಸಾಗಿರೋದಕ್ಕೆ ಅನ್ನುವ ಒಂದು ಮನೋಭಾವನೆಯಿಂದ ಈ ಕಲಾಕೃತಿಗಳನ್ನು ಒಂದು ಅವರು ಕನಸನ್ನು ನನಸಾಗಿರುವ ದೃಷ್ಟಿಯಿಂದ ಮಾಡಿರೋದು ಇಲ್ಲಿ ಒಂದು ಸಂಭ್ರಮ ಇದೆ. ಇದಕ್ಕೊಂದು ಎಮೋಷನಲ್ ಆದಂಥ ಈ ಕಲಾಕೃತಿಗಳು ಬರೀ ಕಲಾಕೃತಿಗಳಾಗಿವೆ, ಇದಕ್ಕೊಂದು ಭಾವನಾತ್ಮಕವಾದಂಥ ಸಂಬಂಧ ಇದೆ. ಅವರು
ವೈಯಕ್ತಿಕವಾಗಿ ಕೂಡ ಇದನ್ನ ಅವರು ಕನಸು ಮತ್ತು ನನಸು ಅಂತ ಕರ್ಕೊಂಡಿದ್ದಾರೆ. ಅವರ ಮಟ್ಟಿಗೆ ಅದು ಸತ್ಯ. ಆ ಒಂದು ಆ ಪಾಸಿಟಿವಿಟಿಯ ಎಲಿಮೆಂಟ್ ನಮಗೆ ಇದರ ಕಲಾಕೃತಿಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರು ವೈಜ್ಞಾನಿಕ ದೃಷ್ಟಿಕೋನದಿಂದ ಆ ಸಸ್ಯವನ್ನು ನೋಡಿ ಈಗ ಒಂದು ಶೃಂಗಾರದ ಜೊತೆಗೆ ಒಂದು ಅಭಿವ್ಯಕ್ತಿಯ ಹಿನ್ನೆಲೆಯಲ್ಲೂ ಕೂಡ ನೇಚರ್ನ ನೋಡುವ ಒಂದು ಸಂದರ್ಭವನ್ನು ಅವರು ಸೃಷ್ಟಿಸಿಕೊಂಡಿದ್ದಾರೆ. ಅದರ ಸೌಂದರ್ಯವನ್ನು ಬಣ್ಣದ ಮೂಲಕ, ಆಕಾರಗಳ ಮೂಲಕ ಮತ್ತು ಕೃತಿಗಳ ಮೂಲಕ ಬಹಳ ಸುಂದರವಾದಂಥ ಕೃತಿಗಳನ್ನು ರಚಿಸಿದ್ದಾರೆ. ಸಾಕಷ್ಟು ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಒಂದು ಅರ್ಥ ಆಗುತ್ತೆ, ಇವರು ಹುಡುಕ್ತಾ ಇದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದರ ಪಾಸಿಬಿಲಿಟೀಸ್ಗಳಿಂದ ಹುಡುಕುವ ಕ್ರಿಯೆಯಲ್ಲಿ ಎಷ್ಟೋ ತುಂಬ ಒಳ್ಳೆಯ ಕೃತಿಗಳು, ಅವರಿಗೆ ಗೊತ್ತಿಲ್ಲದೆ ನನಗನ್ಸೋದು ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಒಳ್ಳೆಯ ಕೃತಿಗಳು ಆಗಿದೆ. ಇನ್ನು ಈ ಪ್ರಕೃತಿಯ ಅವರು ಹೇಳಿದ ಹಾಗೆ ಕಲಾಶಾಲೆಗೆ ಸೇರಿದ್ದೀನಿ ನಾನು. ಫ್ರಮ್ ಮೊದಲಿನಿಂದ ನಾನು ಪ್ರಾರಂಭಿಸ್ತಿದ್ದೀನಿ ಅನ್ನೋ ಮಾತನ್ನು ಹೇಳಿ, ಈ ಕಲಾ ಚರಿತ್ರೆ ಆಗ್ಬೋದು ಅಥವಾ ಈ ಒಂದು ಎಸ್ಥೆಟಿಕ್ಸ್ ಆಗ್ಬೋದು, ಸೌಂದರ್ಯ ಶಾಸ್ತ್ರ ಆಗ್ಬೋದು ಅಥವಾ ಕಲಾ ಬರವಣಿಗೆಗಳ ಇವೆಲ್ಲವೂ ಕೂಡ ಇನ್ನೂ ಒಂದಷ್ಟು ದಿವಸಗಳಲ್ಲಿ ಅವರು ತಿಳ್ಕೊಂಡ ಮೇಲೆ ಇವರ ಕಲಾಕೃತಿಗಳಲ್ಲಿ ಈ ಪ್ರಕೃತಿಯ ಒಳನೋಟಗಳು ಕಾಣಿಸುತ್ತೆ ಅಂತ ಅನಿಸುತ್ತೆ. ಅಂದರೆ ಪ್ರಕೃತಿ ನಾವು ಅಂದುಕೊಂಡ ಹಾಗೆ ಇಲ್ಲ, ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನುವ ಪರಿಸ್ಥಿತಿಯಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಈಗ ಆ ಒಂದು ತುಡಿತಗಳು ಮುಂದಿನ ದಿನಗಳಲ್ಲಿ ಇವರ ಕಲಾಕೃತಿಗಳಲ್ಲಿ ಒಳನೋಟಗಳಾಗಿ ಬಣ್ಣಗಳು ಭಾವನೆಗಳಾಗಿ ಆಕಾರಗಳಾಗಿ ರೂಪ ಕಾಣುತ್ತೆ. ಒಬ್ಬ ಹವ್ಯಾಸಿ ಕಲಾವಿದೆ ಇಷ್ಟು ಮಟ್ಟಿಗೆ ಇಷ್ಟು ದೊಡ್ಡ ಕಲಾ ಪ್ರದರ್ಶನ ಮಾಡಿರೋದು ನಿಜಕ್ಕೂ ಮೆಚ್ಚತಕ್ಕಂತಹ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರ ನಂತರದ 5 ವರ್ಷದ ಅಥವಾ ಇನ್ನೂ ಒಂದಷ್ಟು ನಂತರದಲ್ಲಿ ಇವರು ಮಾಡುವ ಕಲಾಕೃತಿಗಳನ್ನು ನಾನು ಎದುರುಕೊಳ್ತಾ ಇದ್ದೇನೆ. ಅದರಿಂದ ಬಹಳ ದೃಢವಾದ ಹೆಜ್ಜೆ ಇಟ್ಟಿದ್ದೀನಿ, ಹಿಂದೇರಿಬೇಡಿ, ಮುಂದುವರಿಯಿರಿ. ನಿಮ್ಮ ಜೊತೆ ಎಲ್ಲ ಕಲಾ ಬಳಗ ಇರುತ್ತೆ. ನನಗೆ ಎಲ್ಲಿ ಈ ಥರದ ಕಲಾಕೃತಿಗಳು ಚಿತ್ರಸಂತೆಯಲ್ಲಿ ಕಳೆದೋಗುತ್ತೋ ಅಂತ ನಾನು ಇಂಡಿಪೆಂಡೆಂಟ್ ಆಗಿ ಈ ಥರದ ಕಲಾಕೃತಿಗಳನ್ನು ಧೈರ್ಯವಾಗಿ ಕಲಾವಿದರ ಮುಂದೆ, ಕಲಾ ವಿಮರ್ಶಕರ ಮುಂದೆ, ಸಹೃದಯರ ಮುಂದೆ ಇಡೋದಿಲ್ಲ. ಅದರಿಂದ ಸಾಕಷ್ಟು ಎಕ್ಸಿಬಿಷನಿಂದ ಎಕ್ಸಿಬಿಷನ್ಗೆ ಕಲಿಯುವ ಹಂತದಲ್ಲಿ ಇದು ತುಂಬ ಪ್ರಮುಖವಾದ ಹೆಜ್ಜೆ ಅಂತ ಹೇಳಿ ಅಭಿನಂದನೆ.